50,000 ಇನ್ಕಮ್ ಇದ್ರೆ ಈ ಗುಡಿಸಲ್ನಲ್ಲಿ ಜೀವನ ಹೆಂಗ್ ಮಾಡ್ತಾರ? ಸರ್ಕಾರ ಕಡಿಲೇಸಿ ನಮ್ಗೇನು ಸಾತಿ ಮಾಡಿಲ್ಲ, ನಮ್ಗೆ ಇರ್ಲಾಕ ಒಂದು ಜೋಪಡಿ ಕಡಿಲೇಸಿ ಜೋಪಡಿ ಆಗೈತೆ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಒಂದು ಮಕ್ಕಳಿಗೆ ನವಿಕಿರಿಲ್ಲ, ಒಂದು ಯಾವಾಗಿಲ್ಲ, ನಮಗೆ ಕಿಮ್ಮತ್ತೇ ಇಲ್ಲ. ಹಾಳಕತ್ತಾರಿ, ನಮ್ಗೆ ನೋವು ನೋವು ಕೊಡ್ಲಕತ್ತಾರಿ. ಸ್ವಲ್ಪ ಗಲ್ಲಾಗ ಸ್ವಲ್ಪ ನೀರು ಒಂದೆರಡು ಬೋರಿಂಗ್ ಹಾಕ್ಸಿ ನೀರನ್ನು ಮಾಡ್ಬೇಕಮ್ಮ. ಎಂತೇನಿಲ್ಲ, ಮಕ್ಳಿಗೆ ಆರಾಮಿಲ್ಲದ್ರೆ ನಡ್ಕೊತೇ ಹೋಗ್ಬೇಕು, ಮತ್ತೆ ಯಾರಿಗಾರ ಮುದ್ಗುರು ಆದ್ರೂ ಬಿ ನಮ್ಗೇನೋ ಆಯ್ತಂದ್ರೆ ಬಿ ನಡ್ಕೊತೇ ಹೋಗ್ಬೇಕು ರೋಡಿಗೆ. ಆ ರೋಡಿಗೆ ಹೋಗ್ತಾನೆ ಜೀವನ ಹೋಗೋದೇನೋ ಉಳಿಯೋದೇನೋ ಗೊತ್ತಿಲ್ಲ. ಚುನಾವಣೆಗೂ ಮುನ್ನ ಮತದಾರರೇ ದೇವರು ಎನ್ನುತ್ತಾ ಜನರ ಮನೆ ಜೋಪಡಿಗಳಿಗೆ ಬಂದು ಮತ ಬೇಡುವ ಜನಪ್ರತಿನಿಧಿಗಳಿಗೆ ಚುನಾವಣೆಯಲ್ಲಿ ಗೆದ್ದ ನಂತರ ಓಟು ಹಾಕಿದ ಜೋಪಡಿಯ ಜನರು ಕಾಣುವುದೇ ಇಲ್ಲ. ಮನೆ ಕೊಡಿಸ್ತೀವಿ, ರಸ್ತೆ, ಕುಡಿಯೋ ನೀರು ಎಲ್ಲ ಸೌಲಭ್ಯನೂ ಸಿಗೋ ತರ ಮಾಡ್ತೀವಿ ಅನ್ನೋ ಮಹಾಪ್ರಭುಗಳು ಮುಂದಿನ ಚುನಾವಣೆ ಬರೋವರೆಗೂ ಜಾಣ ಕುರುಡತನ ಪ್ರದರ್ಶಿಸುತ್ತಾರೆ. ಇಂತಹ ಜನಪ್ರತಿನಿಧಿಗಳಿಂದಾಗಿ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಕಾಂಕ್ರೀಟ್ ಕಾಡಿನಲ್ಲಿ ಜೋಪಡಿಗಳಲ್ಲಿ ಬದುಕುತ್ತಿರುವವರ ಜೀವನ ಕಥೆ ಇದು. ಅವ್ರ ಗಂಡ ತೀರ್ಕೊಂಡಾರ, ತೀರ್ಕೊಂಡಿಗೆ ಅವ್ರಿಗೆ ಒಂದು ಪೆನ್ಷನ್ ಎದುವೆ ತನ ಪೆನ್ಷನ್ ಮಾಡ್ಬೇಕಂತ ಅರ್ಜಿ ಕೊಟ್ಟಿವಿ, ಅರ್ಜಿ ಹೋಗಿದ್ದೇವೆ. ಕಾಸ್ಟು, ಇನ್ಕಮು, ಮತ್ತು ರಾಷನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ಡೆತ್ ಸರ್ಟಿಫಿಕೇಟ್ ಹಚ್ಚಿ ಮತ್ತು ಬ್ಯಾಂಕಿನಿಂದ ಸಿಲ್ ಹಾಕೊಂಡು ಹೋಗಿ ಕೊಟ್ಟಿವ್ರಿ. ಅಲ್ಲಿ ಕೊಟ್ಟರೆ ಏನಂತಾರಂದರೆ ಅವರಿಗೆ 50,000 ರೂಪಾಯಿ ಇನ್ಕಮ್ ಅದ ವರ್ಷಿಗೆ, ಅವ್ರಿಗೆ ಇನ್ಕಮ್ ಅದ, ಅವ್ರಿಗೆ ಪಗಾರ ಆಗಲ್ಲ ಅಂತಾರೆ. 50,000 ಇನ್ಕಮ್ ಇದ್ರೆ ಈ ಗುಡಿಸಲ್ದಲ್ಲಿ ಜೀವನ ಹೆಂಗೆ ಮಾಡ್ತಾರೆ? ಯಾರು ಹೇಳಿದ್ರು 50,000 ಇನ್ಕಮ್ ಅದ ಅಂತೇಳಿ? ಅಲ್ಲಿ ಇದ್ರಾಗ್ರಿ ನೆಮ್ಮದಿದಾಗ ಕಾಸ್ಟ್ ಇನ್ಕಮ್ ಇಳಿಸೋದು ನೆಮ್ಮದಿದಾಗ 50,000 ರೂಪಾಯಿ ಇನ್ಕಮ್ ಅಂತ ಅವ್ರು ಇದ್ರಾಗ ತೋರಿಸ್ಲಾಗ್ತದ್ರಿ. ಅವ್ರು ಅಂದರೆ ಅವರು ತೋರಿಸ್ಲಾಗತ್ತಂದ್ರೆ ಅವ್ರು ಬರೀಲಾಕೆ ಬರೋಂಗಿಲ್ಲ. 50,000 ರೂಪಾಯಿ ಇನ್ಕಮ್ ಅಂತ ನೀವು ಅವಾಗ ಬರೆದು ಕೊಟ್ಟಾಗ ಹಾಕಿರ್ಬೋದು. ಕಿವಿ ಕೇಳಲ್ಲ, ಮಗ ಸಣ್ಣವ ಅದಾನ, ಹೆಣ್ಮಕ್ಳು ಒಂದು ಇಬ್ಬರು ಅದಾರ, ಒಬ್ಬನೇ ಸಣ್ಣ ಮಗ ಅವನ, ಅವ್ನು ಸಾಲಿಗೆ ಹೋಗ್ಲಾತನ, ಆಕೆ ಗಂಡ ಮನೆ ಮನೆ ತೀರ್ಕೊಂಡಾನ, ಮತ್ತು ಇಂಥವ್ರಿಗೆ ಮಾಡಿಲ್ಲ ಅಂದರೆ ಅದೆಲ್ಲ ಅಲೆಮಾರುಗಳು ಹಿಂಗೆ ಸಾಯ್ಬೇಕಾ? ಇವ್ರಿಗೇನು ಜಾಬದ್ದು ಬೇಡ, ಇಲ್ಲ ಇವ್ರಿಗೇನು ಗೌರ್ಮೆಂಟ್ ಇದು ಸೌಲಭ್ಯ ಬೇಡ? ನನ್ನ ಮಕ್ಕಳು ಸಣ್ಣ ಸಣ್ಣ ಅವ, ನನ್ನ ಕಿವಿ ಕೆಲಸ ಬರೋದಿಲ್ಲ, ಈ ಕಟ್ಗಿನ ಮೇಲೆ ಅಡುಗೆ ಮಾಡ್ಕೊಂಡು ತಿಂತೀನಿ. ಹಾಂ, ನನಗೆ ಒಂದು ಗ್ಯಾಸ್ ಬಂದಿಲ್ಲ, ಒಂದು ಪೇಪರ್ ಪಗಾರ ಕಾಗದ ಬಂದಿಲ್ಲ, ಏನು ಮಾಡಿಲ್ಲ, ನನಗೆ ಯಾವುದು ಬಂದಿಲ್ಲ ಮಾಡಿಲ್ಲ. ನನಗೆ ಒಂದು ಮನೆ ಇಷ್ಟು ಜಾಗ, ಇವು ಒಂದು ಗ್ಯಾಸ್ ಬೆಲಿ, ಒಂದು ಕಾದ ಪಗಾರ ಬರೋದು, ಅದು ಬಿ ಬರಲ್ಲ, ಮಾಡಿಕೊಡಲ್ಲ ಆಗ್ಯಾರ, ನಾವೇನು ಮಾಡಬೇಕು? ಕಲಬುರಗಿಯ ನೃಪತುಂಗ ಕಾಲೋನಿಯಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗದ 200 ಕುಟುಂಬಗಳು ವಾಸವಾಗಿದ್ದು ಸುಮಾರು ವರ್ಷಗಳೇ ಕಳೆದರೂ ಕುಡಿಯುವ ನೀರು, ವಸತಿ, ಬಟ್ಟೆ, ವಿದ್ಯುತ್, ರಸ್ತೆ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನೇ ಕಂಡಿಲ್ಲ. ಸುಮಾರು 2 ದಶಕಕ್ಕೂ ಹೆಚ್ಚು ಕಾಲದಿಂದ ಈ ಕಾಲೋನಿಯಲ್ಲಿ ಜೋಪಡಿಯಲ್ಲಿ ಜೀವನ ನಡೆಸುತ್ತಿರುವ ಈ ಕುಟುಂಬಗಳು ಮಳೆಗಾಲದಲ್ಲಿ ಕಣ್ಣಿಗೆ ನಿದ್ದೆ ಇಲ್ಲದೆ ನೀರೊಳಗೆ ಬದುಕು ಸವಿಸುತ್ತಿದ್ದಾರೆ. ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲಿ ಜೀವನ ನಡೆಸುತ್ತಿದ್ದಾರೆ. ಈ ಹಿಂದೆ ಕತ್ತಲಲ್ಲಿ ಹಾವು ಕಡಿದು ಒಂದು ಮಗು ಸತ್ತಂತಹ ಘಟನೆ ನಡೆದಿದೆ. ಇನ್ನು ರಸ್ತೆ, ಕುಡಿಯುವ ನೀರು ಇದೆಲ್ಲವೂ ಆಕಾಶದ ನಕ್ಷತ್ರದಂತಾಗಿದೆ. ಎತ್ತಂಗಡಿ ನಮ್ಮ ಬದುಕಿನ ಭಾಗವೇ ಆಗಿದೆ ಎಂದು ನೋವು ಹೊರಹಾಕುತ್ತಾರೆ ಸ್ಥಳೀಯರು. ಮಳೆ ಬಂತ್ರ ಮನೆ ಆಗ್ಲೇಸಿ ನೀರು ಹೋದ್ರನ್ನ ಯಾರು ಅರ್ಜಿ 5-10 ಸಲ ಆಯ್ತು ನಾವು ಅರ್ಜಿ ಆಗ್ಲಾಕತ್ತೀವಿ ಅಂದ್ರೆ ನಾವು ಆಗಿನ ಕುರ್ತು ಹೂ ಅಂತಾರ, ಯಾರು ಮಾಡಂಗಿಲ್ಲ ನಮ್ಗೆ. ಎಲ್ಲ ಜೋಪಡಿಯಾಗ ನೀರು ಬಂದು ಒಕ್ಕೋಲಾಕೈತಾವ. ಹಿಂಗೆ ಒಂದು ಮಳೆಗಾಲ ದಿವಸ ಪಾರಗ ಹಾವು ಕಚ್ಚೇಸಿ ಹಾವು ಕಚ್ಚಿಸಿ ಪಾರ ತೀರ್ಕೊಂಡ. ಸರ್ಕಾರ ಕಡಿಲೇಸಿ ನಮ್ಗೇನು ಸಾತಿ ಮಾಡಿಲ್ಲ, ನಮ್ಗೆ ಇರ್ಲಾಕ ಒಂದು ಜೋಪಡಿ ಕಡಿಲೇಸಿ ಜೋಪಡಿ ಆಗೈತಾವ. ನಾವು ನಮ್ಮ ಮುತ್ಕೂರು ಆಗ್ಲಾಕೈತಿ, ನಮ್ಗೆ ಇನ್ನಾದರೂ ಜೋಪಡಿದಾಗೆ ಬಿದ್ದಿದ್ದು ಇಲ್ಲಿ ಗುಲ್ಬರ್ಗ ಬಂದು ಒಂದು 30 ವರ್ಷ ಆಗ್ಲಾಕ ಬಂದು ನಮ್ಮ ತಾಯಿ ತಂದೆ ಲೇಸಿ ನಮ್ಮ ಅಜ್ಜ ಮುತ್ತ ಲೇಸಿ ಇಲ್ಲಿ ಗುಲ್ಬರ್ಗದಾಗೆ ಜೋಪಡಿ ಹಾಕೊಂಡು ಕೈಸಿ ದಿನ ಕಳಿಲಾಕತ್ತೀವಿ. ನಮ್ಗೆ ಅರ್ಜಿ ಕೊಟ್ಟರನ್ನ ನಮ್ಗೆ ಕೇರ್ ಮಾಡ್ಲಾರ್ದಂಗೆ ಆಗ್ಯಾರ. ಒಂದು ಕುಡಿಲಾಕ ನೀರಿಲ್ಲ, ನಮ್ಮ ಜೋಪಡಿಯಾಗ ಒಂದು ಕರೆಂಟ್ ಇಲ್ಲ, ಒಂದು ಕಂಬ ಹಾಕ್ಲಾರ್ದಂಗೆ ಆಗ್ಯಾರ. ನಮ್ಮ ಏರಿಯಾಗ ರೋಡ್ ಇಲ್ಲ, ಮಳೆಗಾಲ ಬಂದರೆ ಕಚ್ಚೆ ಹಾಕೊಂಡು ಕೈಸಿ ನಾವು ರೋಡ್ ತಾನೇ ನಡ್ಕೊತ ಹೋಗ್ಬೇಕು. ಕೆಸರಾಗ ರೋಡ್ನ ಚಂಕ್ಷನ್ ಮಾಡ್ತೀವಿ ಅಂತಾರ ಬರ್ತಾರ, ಓಟ್ ಹಾಕೋ ಟೈಮಿಗೆ ಬರ್ತಾರ. ಅವ್ರನ್ನ ಓಟ್ ಹಾಕಿರಮ್ಮ ನಿಮಗೆ ರೋಡ್ ಮಾಡ್ತೀವಿ, ಸರ್ಕಾರ ಜೋಪಿ ಇದ್ದವ್ರಿಗೆ ಮನೆ ಮಾಡಿಕೊಡ್ತೀವಿ, ಮತ್ತಂದ್ರೆ ಮನೆ ಇಲ್ಲಾರ್ದವ್ರಿಗೆ ಸರ್ಕಾರ ಜಾಗ ತೋರಿಸ್ತೀವಿ, ಜಾಗ ಇದ್ದವ್ರಿಗೆ ಮನೆ ಕಟ್ಟಿಕೊಡ್ತೀವಿ ಅಂತಾರ. ಏನೇನು ಮಾಡಂಗಿಲ್ಲ, ಇಲ್ಲಿಗೆ 30 ವರ್ಷ ಆಗ್ಲಾಕೈತದ. ರಾಜಾಪುರ ಬಂದು ಒಂದು 20 ವರ್ಷ ಆಯ್ತೀವಿ, ಅಲ್ಲೇ ಸಣ್ಣವರಿದ್ವಿ, ಅಲ್ಲೇ ಇದ್ದೀವಿ ನಾವು. ಓಟ್ ಹಾಕಿವಿ, ಎಲ್ಲ ಹಾಕಿವಿ, ಎಲ್ಲ ಹಾಕಿದ್ರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಒಂದು ಮಕ್ಕಳಿಗೆ ನವಿಕಿರಿಲ್ಲ, ಒಂದು ಯಾವಾಗಿಲ್ಲ, ನಮಗೆ ಕಿಮ್ಮತ್ತೇ ಇಲ್ಲ. ಈಗ ರೋಡೇ ಇಲ್ಲ, ಒಂದು ನೀರಿಲ್ಲ, ಒಂದು ಮನೆಗಳೇ ಇಲ್ಲ, ಮಾಡ್ತೀವಿ ಮಾಡ್ತೀವಿ ಅಂತಾರೆ, ಆಯಿತು ಹೋಗ್ತಾರ ಅಷ್ಟೇ. ಈ ಮೊದಲು ಕಲಬುರಗಿ ನಗರದ ರಾಜಾಪುರ ಕಾಲೋನಿಯಲ್ಲಿ ವಾಸವಾಗಿದ್ದೆವು.
ಅಲ್ಲಿಂದ ನಮ್ಮನ್ನ ಓಡಿಸಿದರು. ನಂತರ ನೃಪತುಂಗ ಕಾಲೋನಿಗೆ ಬಂದು ವಾಸವಾಗಿದ್ದೇವೆ. ಇಲ್ಲಿ ಬಂದು ಸುಮಾರು ವರ್ಷಗಳೇ ಕಳೆದರೂ ರಸ್ತೆ, ನೀರು, ವಿದ್ಯುತ್ ಯಾವುದೂ ಇಲ್ಲದೆ ಕಾಡಿನಲ್ಲಿ ಇದ್ದಂತಿದೆ ಎಂದು ಪರಿಸ್ಥಿತಿಯನ್ನ ವಿವರಿಸುತ್ತಾರೆ ಸ್ಥಳೀಯರು. ನಾವು ಶಾಲೆ ಕಲ್ತಿಲ್ಲ, ವಿದ್ಯಾಭ್ಯಾಸ ನಮ್ಗಿಲ್ರಿ, ಹುಡುಗನ ಒಳ್ಳೇದನ್ನ ಆಗ್ಬೇಕು. ನಾವು ಶಾಸಕರು 5 ವರ್ಷ ಅವರ ಜೀವನ ಮಾಡ್ಬೋದ್ರಿ, ಆದ್ರೆ ನಾವು ಇದು ಮಾಡ್ತೀವಿ ಅನ್ನೋದು 4 ದಿವಸಿನ ಕೆಲಸ ರೀ. ಅವರಂತೆ ಅಲಮಾರಿ ಜನಾಂಗ ಅಂತ ನಮ್ದು ಲಿಸ್ಟ್ ಎಲ್ಲ ಪೂರಾ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಯದ್ರಿ. ನಮ್ಮ ಜೀವನವನ್ನು ಇನ್ನೂ ಮುಂದುವರ್ಸೋದ ಆಗ್ಲಕತ್ತಿಲ್ರಿ. ಅವ್ರಿಗೆ ಬ್ಯಾನ್ ಹೇಳಕತ್ತರಿ, ನಮ್ಮ ನೋವು ಕೊಡ್ಲಕತ್ತರಿ. ಇಲ್ಲಿ ಒಂದು 40 ವರ್ಷದಿಂದ ನಮ್ಮ ಪಪ್ಪರು ಮಾಡ್ಕೋತ ಬಂದಿದ್ದಾರೆ, ನಮ್ಮ ಅಜ್ಜೋರು ಮಾಡ್ಕೋತ ಬಂದಿದ್ದಾರೆ. ನಾವು ಇರೋದಕ್ಕೆ ನಾವು ಚಿಕ್ಕವರಿದ್ರಬೋದ್ರಿ, ಇಲ್ಲಿಗೆ ನಮ್ಮ 35 ವರ್ಷ ಆಯ್ತ್ರಿ ಇದೇ ಜೀವನ ಮಾಡೋದ್ರಿ. ನಮಗೆ ರೋಡ್ ಇಲ್ಲ, ನೀರಿಲ್ಲ, ಇದುವೇ ಪೆನ್ಷನ್ ಇಂಥವು ಯಾವನು ಇಲ್ಲ, ಕರೆಂಟ್ ಇಲ್ಲ, ಮತ್ತು ಇಲ್ಲಿ ಎಲ್ಲ ಜನಕ್ಕೆ ಮನಿ ಇಲ್ಲ, ಎಲ್ಲ ಸಮಸ್ಯೆಗಳದಾವ್ರಿ. ಒಂದೂ ಈಡೇರ್ತಾ ಇಲ್ಲ. ಅಲ್ಲಂಪರು ಪಾಟೀಲ್ ಬಳಿಗೆ ಹೋಗಿದ್ದೇವೆ ನಾವು. ಅವರು ಬಂದು ಅವ್ರಿಗೊಂದು ಹೂವಿನಾರ ಸನ್ಮಾನ ಮಾಡಿ ಎಲ್ಲ ಕೇಳಿದ್ರೆ ಇನ್ನೂ 1 ತಿಂಗಳದಾಗ ಆಗ್ತಾವೆ ಅಂದ್ರೆ ಈವರೆಗೂ ಎಷ್ಟು 10 ತಿಂಗಳೇನೋ 12 ತಿಂಗಳಾಗತ್ತದೆ, ಇನ್ನವರೆಗೂ ಏನು ಕೆಲಸ ಆಗಿಲ್ಲ. ಸಾಬಮ್ಮ ಈ ದಿನ .com ಟಿವಿಯೊಂದಿಗೆ ಮಾತನಾಡಿ, ನಮ್ಮ ಜನಾಂಗದವರಿಗೆ ಏನಾದರೂ ತೊಂದರೆ ಆದರೆ, ಜ್ವರ, ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಮುದುಕರು, ಮಕ್ಕಳು ಎಲ್ಲರೂ ನಡೆದುಕೊಂಡೇ ಆಸ್ಪತ್ರೆಗೆ ಹೋಗಬೇಕು. ಹೆಣ್ಣು ಮಕ್ಕಳಿಗೆ ಹೆರಿಗೆ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೂಡ ಬರುವುದಿಲ್ಲ, ರಸ್ತೆ ಸರಿ ಇಲ್ಲ, ಬರಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ರಸ್ತೆ ಮಧ್ಯೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ನಮ್ಮ ನೋವು ಯಾರು ಕೇಳುವವರು? ನಮಗೆ ನೀರು, ಕರೆಂಟ್, ರಸ್ತೆ ಮಾಡಿಕೊಡಿ ಎಂದು ಮನವಿ ಮಾಡಿಕೊಳ್ಳುತ್ತಾರೆ. ರಾಜಾಪುರದಾಗ ಒಂದು 10-15 ವರ್ಷ ಅಲ್ಲೇ ಇದ್ದೀವಿ. ಅಲ್ಲಿಂದ ಇಲ್ಲೇ ಬಂದ್ರಮ್ಮ? ಅಂತ ಬಂದು ಜಾಗ ಇಲ್ಲ, ಅವ್ರ ಗೌಡ್ರು ನಮ್ಮ ಜಾಗ ಅಂತ ಓಡಿಸಿದ್ರು. ಅಲ್ಲಿಂತ ಓಡಿಸೋಣ ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ರೆ ಹಾವುಗಳು ಅವು ಇವು, ಒಬ್ಬ ಹುಡುಗ ಬೀಸ ಹತ್ತು ಆದ್ರು ಹಾವು ಕಚ್ಚಿ ನಮ್ಮ ಮಂದಿ ಹುಡುಗ. ನಾವು ಹಾವು ಕಚ್ಚಿದ್ರೆ ಮಂತ್ರಿಸ್ಕೋದು, ಅದು ಮಾಡಿದ್ರೆ ದವಾಖಾನೆ ಹೋದ್ರೆ ಒಂದು ಆಂಬ್ಲೆನ್ಸ್ ಇಲ್ಲ. ನಮ್ಗೆ ಯಾವಾಗ ಫೋನ್ ಹಚ್ಚಿದ್ರೆ ಅವ್ರು ಬರೋಂಗಿಲ್ಲ, ನಿಮ್ಮ ರೋಡ್ ಸರಿಯಾಗಿಲ್ಲಮ್ಮ, ನಾವು ಬರೋಂಗಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಗಲ್ಯಾಗ ಸ್ವಲ್ಪ ನೀರು, ಒಂದೆರಡು ಬೋರಿಂಗ್ ಹಾಕ್ಸಿ ನೀರನ್ನು ಮಾಡಬೇಕಮ್ಮ. ಏನಕ್ಕೇನಿಲ್ಲ, ಮಕ್ಕಳಿಗೆ ಆರಾಮ ಇಲ್ಕಿದ್ರೆ ನಡ್ಕೋತೇ ಹೋಗ್ಬೇಕು. ಮತ್ತು ಯಾರಿಗಾರ ಮುತ್ಗುರು ಆದ್ರೂ ಬಿ ನಮ್ಗೆ ಏನೋ ಆಯ್ತಂದ್ರೆ ಬಿ ನಡ್ಕೋತೇ ಹೋಗ್ಬೋ ರೋಡಿಗೆ. ಆ ರೋಡಿಗೆ ಹೋಗ್ತಾನೆ ಜೀವನ ಹೋಗೋದೇನೋ ಉಳೇದೇನೋ ಗೊತ್ತಿಲ್ಲ. ನೀರಿಲ್ಲ ನಮ್ಗೆ, ಏನಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ರೋಡಿಲ್ಲ ನಮ್ಗೆ. ಬರೋದು ಹೋಗೋದು ಧೂಳಿ, ಮಳೆ ಬಂತಂದ್ರೆ ಗಾಡಿ ಸಿಗ್ಬಿಡ್ತಾವ ಅಲ್ಲಿ ಕೆಸರನ್ ಕೆಸರು. ಈ ಕಡೆ ರೋಡ್ ಮಾಡ್ತೀವಿ ಅಂದ್ರೆ ರೋಡ್ ಮಾಡಿಕೊಡ್ಲಿಲ್ಲ. ಓಟಿನ ಪೂರ್ತಿ ಬರ್ತಾರ, ರೋಡ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾರ. ಆಯ್ತು, ಅವ್ರು ಆ ಕಡೆ ಓಟ್ ಮುಗೋಣ, ನಾವು ಈ ಕಡೆ ಹಂಗೇ ಬಿದ್ದೀವಿ. ಒಂದು 10-15 ವರ್ಷ ಇಲ್ಲಿ ಬಿದ್ದೀವಿ. ಎಂಎಲ್ಎ, ಎಂಪಿ ಯಾರಾದರೂ ಆಗಲಿ, ನಮ್ಮ ಬದುಕಿಗೆ ನೆರವಾಗಲಿ ಎನ್ನುವ ಇಲ್ಲಿನ ಜನರ ಮಾತಿಗೆ ಈ ಚುನಾವಣೆಯಲ್ಲಾದರೂ ಸಹಕಾರ ದೊರೆಯುತ್ತದೆಯೇ? ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.